ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರು ಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಮಾನಸಕ್ಕೆ ಹತ್ತಿರದ ಧ್ವನಿಯಾದ ಜನಧ್ವನಿಯ ಎಲ್ಲ ವಿಶಾಲ ಹೃದಯಗಳಿಗೆ ಪ್ರೀತಿ ತುಂಬಿದ ನಮಸ್ಕಾರಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ವಚನಗಳು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯವಾಗಿದೆ. ವಚನಗಳು ಆತ್ಮಸಾಕ್ಷಿಯ ನುಡಿಗಳು. ವಚನಕಾರರು ಅಚ್ಚ ಕನ್ನಡದ ಬೇಸಾಯಗಾರರು. ವಚನಗಳು ಪಂಡಿತರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ವಚನಗಳಲ್ಲಿ ಎಲ್ಲ ರೀತಿಯ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಿವೆ. ಈ ವಿಷಯಗಳನ್ನು ಜನರ ಹೃದಯಕ್ಕೆ ಮುಟ್ಟಿಸಬೇಕೆಂಬ ವಿಚಾರವನ್ನು ಒಳಗೊಂಡಂತಹ ಜನಧ್ವನಿಯು ವಚನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಮನಃಪೂರ್ವಕ ನಮಸ್ಕಾರಗಳು. ಕಳೆದ 22ನೇ ನುಡಿ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ಸಂಸಾರದ ಬಗ್ಗೆ ಏನು ಹೇಳುತ್ತದೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸಿದ್ದೆವು. ಇಂದಿನ 23ನೇ ನುಡಿ ಸಂಚಿಕೆಯಲ್ಲಿ ಶರಣರ ಸಂಸ್ಕೃತಿ ಅದು ಎಂತಹದ್ದಾಗಿತ್ತು, ಇದರ ಬಗ್ಗೆ ವಚನ ಸಾಹಿತ್ಯದಲ್ಲಿ ಯಾವ ವಿಚಾರ ಅಡಗಿದೆ ಎನ್ನುವುದನ್ನು ಅರಿಯಲು ಪ್ರಯತ್ನಿಸೋಣ. ಸಂಸ್ಕೃತಿ ಎಂದರೆ ಸಮ್ಯಕ್ ಕೃತಿ ಎಂದರ್ಥ. ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ಮನೋಭಾವವನ್ನು ವರ್ತನೆಯನ್ನು ಔಚಿತ್ಯಪೂರ್ಣವಾಗಿರುವಂತೆ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದೇ ಸಂಸ್ಕೃತಿಯಾಗಿದೆ. ಯಾವುದು ಮನಸ್ಸಿನ ಕೊಳಕನ್ನು ತೆಗೆದು ಶುದ್ಧ ಮಾಡುವುದೇ ಅದೇ ಸಂಸ್ಕೃತಿ. ವಚನ ಸಾಹಿತ್ಯ ಇಂತಹ ವರ್ತನೆ ಹೇಗಿರಬೇಕು ಎನ್ನುವುದನ್ನು ಶರಣರು ಅರಿತು ಆಚರಿಸಿ ಅದರ ಪರಿಣಾಮಗಳನ್ನು ಅನುಭವಿಸಿ ತಾವು ಅನುಭವಿಸಿದ ಅನುಭಾವದ ನುಡಿಗಳನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಸಂಸ್ಕೃತಿಯ ಬಗ್ಗೆ ಯಾವ ವಿಷಯಗಳು ಅಡಕವಾಗಿದೆ ಎನ್ನುವುದನ್ನು ನೋಡಲು ಪ್ರಯತ್ನ ಮಾಡೋಣ. ಶರಣರು ಅಂಗದ ಮೇಲೆ ಲಿಂಗ ಧರಿಸಬೇಕು ಎನ್ನುವ ಧಾರ್ಮಿಕ ಸಂಸ್ಕೃತಿಯನ್ನು ಆಚರಣೆಗೆ ತಂದಿದ್ದರು. ದೇವರನ್ನು ನೋಡಲಿಕ್ಕೆ ಗುಡಿ ಗುಂಡಾರಕ್ಕೆ ಹೋಗಬೇಕಾಗಿಲ್ಲ. ಬ್ರಹ್ಮಾಂಡದ ಸಾಕಾರ ರೂಪವಾದ ಲಿಂಗವನ್ನು ಧರಿಸಿ ಆ ಲಿಂಗವನ್ನು ಕರಸ್ಥಲದಲ್ಲಿ ಇಟ್ಟು ಪೂಜಿಸುತ್ತಾ ಅದರಲ್ಲೇ ದೇವರನ್ನು ಕಾಣಬಹುದು ಎನ್ನುವಂತಹ ಉದಾತ್ತ ಸಂಸ್ಕೃತಿಗೆ ಕಾರಣೀಭೂತರಾದರು. ಹಾಗೆಯೇ ಕೇವಲ ಲಿಂಗವನ್ನು ಧರಿಸಿದರೆ ಸಾಲದು, ಲಿಂಗದ ಗುಣಗಳನ್ನು ಕೂಡ ಧರಿಸಬೇಕು ಎನ್ನುವುದು ಶರಣರ ವಿಚಾರ ಲಹರಿಯಾಗಿತ್ತು. ಒಂದೆಡೆ ಅಲ್ಲಮರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿಕೊಂಡಡೇನು ಹಸಿಹು ಓಹುದೇ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದರೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ, ಇಟ್ಟ ಆತ ಗುರುವೇ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಎನ್ನುತ್ತಾರೆ. ಅಲ್ಲಮರು ಹೇಳುತ್ತಾರೆ,
ಭಕ್ಷ್ಯ ಭೋಜ್ಯಗಳನ್ನು ಬಟ್ಟೆಗೆ ಕಟ್ಟಿ ಅದನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆಯ ಹಸಿವು ಹೋಗುತ್ತದೆಯೇ ಎಂದು ಪ್ರಶ್ನಿಸುತ್ತಾರೆ. ಅಂತೆಯೇ ಅಂಗದ ಮೇಲೆ ಲಿಂಗವನ್ನು ಧರಿಸಿದರೆ ಭಕ್ತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ, ಬಿದಿರು ಮೆಳೆಗೆ ಕಲ್ಲನ್ನು ಕಟ್ಟಿದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ? ಆ ಕಲ್ಲನ್ನು ಕಟ್ಟಿದಂತಹವನು ಗುರುವಾಗಲು ಸಾಧ್ಯವೇ ಎಂದು ಪ್ರಶ್ನಿಸುವ ಮೂಲಕ ಮೆಳೆಗೂ ಜೀವವಿದೆ, ಅದು ಕೂಡ ಬೆಳೆಯುತ್ತದೆ. ಅದಕ್ಕೆ ಕಲ್ಲನ್ನು ಕಟ್ಟಿದರೆ ಅದು ಲಿಂಗವಾಗುವುದಿಲ್ಲ, ಕಲ್ಲನ್ನು ಕಟ್ಟಿದವ ಗುರುವಾಗುವುದಿಲ್ಲ ಎನ್ನುತ್ತಾರೆ. ಅದೇ ರೀತಿ ಮೆಳೆಯಂತೆ ಇರುವ ಮನುಷ್ಯನಿಗೆ ಲಿಂಗವನ್ನು ಕಟ್ಟಿದರೆ ಅದರಿಂದ ಅವನು ಭಕ್ತನಾಗಲು ಸಾಧ್ಯವಾಗುವುದಿಲ್ಲ. ದೇವರ ಗುಣಗಳನ್ನು ಧರಿಸಿದಾಗ ಮಾತ್ರ ಭಕ್ತನಾಗಲು ಸಾಧ್ಯವೆನ್ನುತ್ತಾರೆ. ಹೀಗೆ ಅಲ್ಲಮರು ಶರಣರು ಲಿಂಗವನ್ನು ಧರಿಸಿ ದೇವರ ಗುಣಗಳನ್ನು ಧರಿಸುವ ಮೂಲಕ ಲಿಂಗ ಸಂಸ್ಕೃತಿಯನ್ನು ಬೆಳೆಸಿದರು. ಹೀಗೆ ಪ್ರತಿಯೊಬ್ಬರೂ ಕೂಡ ದೇವರ ಗುಣಗಳಾದಂತಹ ಪ್ರೀತಿ, ಪ್ರೇಮ, ಕರುಣೆ, ಮಮತೆ, ಕನಿಕರ, ದಯೆ, ಮಾನವೀಯತೆ, ಹೀಗೆ ಉನ್ನತೀಯವಾದಂತಹ ಗುಣಗಳನ್ನು ಧರಿಸುವ ಮೂಲಕ ಜೀವನವನ್ನು ಶ್ರೇಷ್ಠವಾಗಿಸಿಕೊಳ್ಳಬಹುದು. ಶರಣರು ಸ್ವವಿಮರ್ಶೆ ಮಾಡಿ ಅರಿತು ಆಚರಿಸಿದ ಸಂಸ್ಕೃತಿ ನಡೆ ನುಡಿ ಸಂಸ್ಕೃತಿ. ಶರಣರು ನಡೆ ಮತ್ತು ನುಡಿಯಲ್ಲಿ, ಹಾಗೆಯೇ ನುಡಿ ಮತ್ತು ನಡೆಯಲ್ಲಿ ವ್ಯತ್ಯಾಸವಿಲ್ಲದ ಹಾಗೆ ಚಾಚೂ ತಪ್ಪದೆ ಪಾಲಿಸಿದರು. ನಡೆಯೇ ನುಡಿ, ನುಡಿಯೇ ನಡೆಯಾಗಿ ನಡೆ ನುಡಿಯನ್ನು ಸಮ್ಮಿಲನಗೊಳಿಸಿದರು. ಇದನ್ನು ಸಾಧಿಸಲು ಹೆಜ್ಜೆ ಹೆಜ್ಜೆಗೂ ಜಾಗರೂಕತೆಯಿಂದ ನಡೆದುಕೊಂಡರು. ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನದಲ್ಲಿ ನಡೆ ನುಡಿಯ ಆಚರಣೆಯ ಬಗ್ಗೆ ಹೀಗೆ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದರೆ ಎನ್ನನ್ ಅದ್ದಿ ನೀ ಮೇಲೆದ್ದು ಹೋಗು ಕೂಡಲ ಸಂಗಮ ದೇವ, ನೀ ಮೇಲೆದ್ದು ಹೋಗು ಕೂಡಲ ಸಂಗಮ ದೇವ. ಹೀಗೆ ಬಸವಣ್ಣನವರು ನಡೆ ನುಡಿಗಳೊಂದಾದ ಭಕ್ತಿ ನಿಜ ಭಕ್ತಿ ಎನ್ನುತ್ತಾರೆ. ಏನನ್ನು ನುಡಿಯಬೇಕು ಎನ್ನುವುದು ಬಹಳ ಮುಖ್ಯ ಎನ್ನುತ್ತಾರೆ ಬಸವಣ್ಣನವರು. ಅವರು ಹೇಳುತ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ ಎನ್ನುತ್ತಾರೆ, ಅಂದರೆ ಒಳ್ಳೆಯ ಮಾತುಗಳನ್ನೇ ಆಡುತ್ತೇನೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ನುಡಿದಂತೆ ನಡೆವೆ, ನಡೆದು ನಾನು ಹೇಳಿದ ನ್ಯಾಯ, ನೀತಿ, ಸತ್ಯ, ಧರ್ಮ, ನಿಷ್ಠೆಯ ಮಾತುಗಳನ್ನು ನುಡಿದಿದ್ದನೋ ಅದನ್ನು ನನ್ನ ನಡೆಯಲ್ಲಿ ಪೂರ್ಣಗೊಳಿಸುತ್ತೇನೆ ಎನ್ನುತ್ತಾರೆ. ಎಂತಹ ಮಾತು ಬಸವಣ್ಣನವರದು. ಅವರು ಮುಂದೆ ಹೇಳುತ್ತಾರೆ, ಪರಮಾತ್ಮ ನಿನ್ನ ಕೈಯಲ್ಲಿ ಮಾತು ಮತ್ತು ಕೃತಿಗಳನ್ನು ತೂಗುವ ತಕ್ಕಡಿ ಇದೆ, ಅದು ಯಾವಾಗಲೂ ತೂಗುತ್ತಿರುತ್ತದೆ. ನನ್ನ ನಡೆ ನುಡಿಯಲ್ಲಿ ಒಂದು ಜವೆ ಎಂದರೆ ಒಂದು ಗೋಧಿಯ ಕಾಳಿನ ತೂಕದಷ್ಟು ವ್ಯತ್ಯಾಸ ಕಂಡು ಬಂದರೆ ನನ್ನನ್ನು ಈ ಭಾವಸಾಗರದಲ್ಲಿ ಮುಳುಗಿಸಿ ನೀ ನನ್ನನ್ನು ಬಿಟ್ಟು ಹೋಗಿಬಿಡು ಎಂದು ಆತ್ಮವಿಶ್ವಾಸದ ಮಾತುಗಳನ್ನು ಬಸವಣ್ಣನು ಹಾಡಿರುವುದನ್ನು ನಾವು ಕಾಣುತ್ತೇನೆ. ದಿಟವ ನುಡಿಯಬೇಕು, ನುಡಿದಂತೆ ನಡೆಯಬೇಕು, ಇಲ್ಲದಿದ್ದರೆ ಆ ನುಡಿ ಪ್ರಾಣವಿಲ್ಲದ ದೇಹದಂತೆ ಎನ್ನುತ್ತಾರೆ ಶರಣರು. ಇಂತಹ ನುಡಿಯನ್ನು ನುಡಿಯಲು ಆತ್ಮಶಕ್ತಿ ಇರಬೇಕು. ಇಂದಿನ ಪ್ರಪಂಚದಲ್ಲಿ ಇದರ ಕೊರತೆ ಎದ್ದು ಕಾಣುತ್ತಿದೆ. ನುಡಿದಂತೆ ನಡೆಯಿಲ್ಲ, ನಡೆದಂತೆ ನುಡಿಯಿಲ್ಲ, ನಡೆ ಮರೆತ ನುಡಿ, ನುಡಿ ಮರೆತ ನಡೆ, ಹಾಗಾಗಿ ಜೀವನ ಬದುಕು ಅಸ್ತವ್ಯಸ್ತವಾಗುತ್ತಿದೆ. ಶರಣರ ನಡೆ ನುಡಿ ಸಂಸ್ಕೃತಿಯನ್ನು ಅರಿತು ಆಚರಿಸಲು ಪ್ರಯತ್ನಿಸೋಣ, ಅದರ ಮೂಲಕ ಬದುಕನ್ನು ಹಸನು ಮಾಡಿಕೊಳ್ಳೋಣ, ಇನ್ನೊಬ್ಬರ ವಿಶ್ವಾಸಕ್ಕೆ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿಗಳಾಗೋಣ. ಶರಣರದು ಸಕಲ ಜೀವಾತ್ಮರಿಗೂ
ಲೇಸ ಬಯಸುವಂತಹ ಸಂಸ್ಕೃತಿಯಾಗಿತ್ತು. ದಯೆ, ಮಾನವೀಯತೆ, ಅನುಕಂಪ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಹ ಸಂಸ್ಕೃತಿ ಶರಣರದು. ಇಂತಹ ಸಂಸ್ಕೃತಿ ಇಲ್ಲದ ಧರ್ಮ ಧರ್ಮವೇ ಅಲ್ಲ, ಜೀವನ ಜೀವನವೇ ಅಲ್ಲ ಎನ್ನುವುದು ಶರಣರ ನಿಲುವಾಗಿತ್ತು. ಒಂದೆಡೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ಅಂತಲ್ಲದವ ಒಲ್ಲನಯ್ಯ, ಅಂತಲ್ಲದವನ ಒಲ್ಲನಯ್ಯ. ಹೀಗೆ ಬಸವಣ್ಣನವರು ಸಕಲ ಜೀವರಾಶಿಗಳ ಮೇಲೆ ಅನುಕಂಪ ಕರುಣೆಯನ್ನು ತೋರಿಸಬೇಕು, ಇದಿಲ್ಲದ ಧರ್ಮ ಧರ್ಮವೇ ಅಲ್ಲ ಎನ್ನುತ್ತಾರೆ. ಹಾಗಾಗಿ ದಯೆಯೇ ಧರ್ಮದ ಮೂಲ ಎನ್ನುವುದು ಶರಣರ ತತ್ವವಾಗಿದೆ. ಹಾಗಾಗಿ ದಯಾವಂತರಾಗಬೇಕು, ಮಾನವೀಯ ನೆಲೆಗಟ್ಟಿನ ಮೇಲೆ ನಿಂತು ಪ್ರತಿಯೊಂದನ್ನು ಆಲೋಚಿಸಬೇಕು, ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಮುನ್ನ ಆಲೋಚಿಸಬೇಕು, ಅವುಗಳು ನಮ್ಮಂತೆ ಜೀವವುಳ್ಳ ಅವಲ್ಲವೇ ಎಂದು ಪ್ರಶ್ನಿಸಿಕೊಳ್ಳಬೇಕು. ಈ ರೀತಿ ಆಲೋಚಿಸದೆ ಪ್ರಾಣಿ ವಧೆ ಮಾಡಿದರೆ ದೇವರು ನಮ್ಮನ್ನು ಮೆಚ್ಚುವನೆ ಎಂದು ಶರಣರು ಪ್ರಶ್ನಿಸಿದ್ದಾರೆ. ಅದೇ ರೀತಿ ಒಬ್ಬರ ಮನವ ನೋಯಿಸುವುದು ಕೂಡ ಹಿಂಸೆಯೇ ಎನ್ನುತ್ತದೆ ಶರಣ ಸಾಹಿತ್ಯ. ಒಂದೆಡೆ ಶರಣರೇ ಪ್ರಸಿದ್ಧ ಪ್ರಶ್ನಿಸಿದ್ದಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾಸಿ ಮಾಡಿ ಲಿಂಗವ ಪೂಜಿಸಿದ ಡೇನಯ್ಯ ಅದರಿಂದ ಫಲ ದೊರೆಯದು ಎನ್ನುತ್ತಾರೆ. ಹೀಗೆ ಸಕಲ ಜೀವರಾಶಿಗಳ ಮೇಲೆ ದಯೆ, ಕರುಣೆ, ಅನುಕಂಪೆ, ಮಾನವೀಯತೆಯನ್ನು ತೋರುವ ಮೂಲಕ ಶರಣರ ದಯಾ ಸಂಸ್ಕೃತಿಯನ್ನು ಅನುಸರಿಸೋಣ, ಅದರ ಮೂಲಕ ಭಗವಂತನ ಚಿದಂಶವಾಗೋಣ. ಶರಣರು ಸತ್ಯಶೀಲ ಸಂಸ್ಕೃತಿಯನ್ನು ಅನುಸರಿಸಿದಂಥವರು, ಸತ್ಯವೇ ಸಾಕ್ಷಾತ್ಕಾರದ ಸೋಪಾನ ಎಂದು ನುಡಿದವರು, ಸತ್ಯವ ನುಡಿವಲ್ಲಿ ದೇವರನ್ನು ಕಂಡಂಥವರು ಶರಣರು, ಸತ್ಯ ದೇವವಾಸದ ತಾಣ ಎಂದು ತಿಳಿದು ಸತ್ಯಸಂಧರಾಗಿ ಬದುಕಿ ಬಾಳಿದಂಥವರು ಶರಣರು. ಸತ್ಯವೇ ಶರಣರ ನಿಜಾಯುಧವಾಗಿತ್ತು. ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ಸತ್ಯದ ನಿತ್ಯತ್ವದ ಬಗ್ಗೆ ಹೀಗೆ ಹೇಳಿದ್ದಾರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಎಂದು ಪ್ರಶ್ನಿಸುತ್ತಾರೆ, ಅಲ್ಲಿಲ್ಲ ನೋಡಿರು ಎನ್ನುತ್ತಾರೆ. ಇದು ಕಾರಣ ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ, ಸತ್ಯವನೇ ಸಾಧಿಸಬೇಕು ಕಾಣಿರೋ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಸತ್ಯವ ನುಡಿಯುವವನ ಮನೆಯಲ್ಲಿ ಶಿವನಿರುತ್ತಾನಲ್ಲದೆ ಅಸತ್ಯವ ನುಡಿಯುವವನ ಮನೆಯಲ್ಲಿ ಶಿವ ನಿಲ್ಲಲಾರ ಎನ್ನುತ್ತಾರೆ ಶಿವಯೋಗಿಗಳವರು. ಅಲ್ಲಮರು ಕೂಡ ಒಂದೆಡೆ ಹೇಗೆ ಹೇಳುತ್ತಾರೆ, ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು, ಸುಡಲ್ ಅವರಿಂದೊರಡೆತನ ಮಾರಿ ಹೊರಲಿ ಗುಹೇಶ್ವರ ಎಂದು ಹೇಳುವ ಮೂಲಕ ಸತ್ಯವಿಲ್ಲದವರೊಡನೆ ಮಾತು ಬೇಡವೇ ಬೇಡ, ಅವರ ಜೊತೆ ಸಂಘವೇ ಬೇಡ ಎಂದು ಕಟುವಾಗಿ ನುಡಿದಿರುವುದನ್ನು ನಾವು ಕಾಣಬಹುದಾಗಿದೆ. ಸತ್ಯಶೀಲ ಸಂಸ್ಕೃತಿಗೆ ಶರಣರು ಎಷ್ಟು ಬೆಲೆ ನೀಡಿದ್ದರು ಎನ್ನುವುದನ್ನು ಈ ವಚನ ತಿಳಿಸುತ್ತದೆ. ಸತ್ಯ ಸಾಧನೆಗಿಂತ ಮಿಗಿಲಾದ ಶೀಲವಿಲ್ಲ, ಸತ್ಯಕ್ಕಿಂತ ಮಿಗಿಲಾದ ತೀರ್ಥವಿಲ್ಲ, ಸತ್ಯವೇ ನಿಜವಾದ ಸತ್ತು, ಇದನ್ನು ಅರಿತು ಸತ್ಯಶೀಲರಾಗಲು ಪ್ರಯತ್ನಿಸೋಣ, ಇದರ ಮೂಲಕ ಜೀವನವು ಸತ್ಯತ್ವದ ನಿತ್ಯತ್ವದ ಜೀವನವನ್ನಾಗಿ ರೂಪಿಸಿಕೊಳ್ಳೋಣ. ಶರಣರದು ಜ್ಞಾನ ಕ್ರಿಯಾ ಸಂಸ್ಕೃತಿ, ಹೇಗೆ ನುಡಿದಂತೆ ನಡೆ, ನಡೆದಂತೆ ನುಡಿಯುವ ಸಂಸ್ಕೃತಿ ಇತ್ತೋ ಹಾಗೆಯೇ ಅದೇ ರೀತಿ ಸುಜ್ಞಾನವಂತರಾಗಬೇಕು, ಆ ಸುಜ್ಞಾನದಂತೆ ನಮ್ಮ ಕ್ರಿಯೆ ಇರಬೇಕು ಎನ್ನುವುದು ಶರಣರ ವಿಚಾರವಾಗಿತ್ತು. Bye.
ಒಂದೆಡೆ ಅಮುಗಿ ದೇವಯ್ಯನೆಂಬ ಶರಣರು ತಮ್ಮ ವಚನದಲ್ಲಿ ಜ್ಞಾನ ಕ್ರಿಯೆ ಹೇಗಿರಬೇಕು ಎನ್ನುವುದನ್ನು ಹೀಗೆ ತಿಳಿಸಿದ್ದಾರೆ. ಜ್ಞಾನದಲ್ಲಿ ಅರಿದಡೇನಯ್ಯ ಕ್ರಿಯೆಯನ್ನು ಆಚರಿಸದನ್ನಕ್ಕ, ನೆನೆವ ಮಾತ್ರದಲ್ಲಿ ಹೌದೆ ಕಾರ್ಯದಲ್ ಅಲ್ಲದೆ, ಕುರುಡ ಕಾಣ ಪಥವ ಎಳವ ನಡೆಯಲರಿಯ, ಒಂದಿಲ್ಲದಿರ್ದೊಡಂದು ಆಗದು. ಜ್ಞಾನವಿಲ್ಲದಿರ್ಧ ಕ್ರಿಯೆ ಜಡ, ಕ್ರಿಯೆಯಿಲ್ಲದ ಜ್ಞಾನ ಜಗಜ್ಜಾಲ ಭ್ರಾಂತು. ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಕಾಣುವ ಶರಣಂಗೆ ಎರಡೂ ಬೇಕು ಕಾಣ, ಎರಡೂ ಬೇಕು ಕಾಣ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಜ್ಞಾನ ಮತ್ತು ಕ್ರಿಯೆ ಎರಡೂ ಬಹಳ ಮುಖ್ಯ ಎನ್ನುತ್ತಾರೆ ಶರಣ ಅಮುಗಿ ದೇವಯ್ಯನವರು. ಅವರು ಹೇಳುತ್ತಾರೆ, ಜ್ಞಾನವಿದ್ದರೇನು, ಜ್ಞಾನದಂತೆ ಇಲ್ಲದಿದ್ದಲ್ಲಿ ಎನ್ನುತ್ತಾರೆ. ಕೇವಲ ಹೀಗಿರಬೇಕು ಹಾಗಿರಬೇಕು ಎಂದು ಹೇಳಿಕೊಂಡರೆ ಸಾಕೆ, ಅದರಂತೆ ನಡೆಯದಿದ್ದಲ್ಲಿ ಎನ್ನುತ್ತಾರೆ. ಜ್ಞಾನವಿದ್ದು ಕ್ರಿಯೆ ಇಲ್ಲದಿದ್ದರೆ ಅದು ಕುರುಡನಿಗೆ ಹೇಗೆ ದಾರಿ ಕಾಣದೋ, ಹೆಳವನಿಗೆ ಹೇಗೆ ಪಥ ಮಾರ್ಗ ಕಂಡರೂ ನಡೆಯಲಾರನೋ, ಅದೇ ರೀತಿ ಎನ್ನುತ್ತಾರೆ ಅಮ್ಮಿಗೆ ದೇವಯ್ಯನವರು. ಅವರು ಹೇಳುತ್ತಾರೆ, ಜ್ಞಾನವಿಲ್ಲದ ಕ್ರಿಯೆ ಅದು ಜಡ ಎನ್ನುತ್ತಾರೆ, ಅಂದರೆ ಮಾಡಿಯೂ ಪ್ರಯೋಜನವಿಲ್ಲ. ಅದೇ ರೀತಿ ಕ್ರಿಯೆ ಇಲ್ಲದ ಜ್ಞಾನ ಅದು ಇದ್ದೂ ಪ್ರಯೋಜನವಿಲ್ಲ, ಅದು ಕೇವಲ ಮಾತಿನ ಜಾಲ ಎಂದು ಬಿಡುತ್ತಾರೆ. ನಿಜವಾಗಲೂ ಅಂದು ಅಮುಗೆಯ್ಯನಂತಹ ಶರಣರು ಇಂತಹ ವಚನವನ್ನು ರಚಿಸಿದ್ದಾರೆಂದರೆ ಅವರ ಬೌದ್ಧಿಕ ಮತ್ತು ಮಾನಸಿಕ ಸ್ಥಿತಿ ಎಷ್ಟು ಎತ್ತರದ ಸ್ಥಿತಿಯಲ್ಲಿತ್ತು ಎನ್ನುವುದು ಆಶ್ಚರ್ಯ ಕಾಣುತ್ತದೆ. ಅಮುಗೆಯ ದೇವರಯ್ಯನವರು ಹೀಗೆ ಹೇಳುವ ಮೂಲಕ ಮನುಷ್ಯನಲ್ಲಿ ಜ್ಞಾನ ಮತ್ತು ಕ್ರಿಯೆ ಸಮನ್ವಯಗೊಳ್ಳಬೇಕು ಎನ್ನುತ್ತಾರೆ. ನಾವು ಶರಣರ ಈ ಜ್ಞಾನ ಕ್ರಿಯೆ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಹೇಗಿರಬೇಕು, ಹೇಗಿದ್ದರೆ ಜೀವನ ಸುಂದರ ಎನ್ನುವುದನ್ನು ತಿಳಿದಿದ್ದೇವೆ. ಆದರೆ ಅದರಂತೆ ನಡೆಯುವ ಮಾನಸಿಕ ಶಕ್ತಿ ನಮ್ಮಲ್ಲಿ ಅಡಗಿಲ್ಲ. ಅದನ್ನು ಅರಿತು ನಮ್ಮಲ್ಲಿನ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಬೌದ್ಧಿಕ ಶಕ್ತಿಯನ್ನು ಬಳಸಿಕೊಂಡು ಉತ್ತಮತ್ವದೆಡೆಗೆ ಸಾಗುವುದರಿಂದ ಬದುಕು ಸುಶೀಲ ಬದುಕಾಗುತ್ತದೆ. ಶರಣರಲ್ಲಿ ನಾವು ಕಾಣಬಹುದಾದಂತಹ ಮತ್ತೊಂದು ಉನ್ನತೀಯವಾದಂತಹ ಸಂಸ್ಕೃತಿ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ. ಪ್ರತಿಯೊಬ್ಬರೂ ಯಾವುದಾದರೂ ಕಾಯಕ ಮಾಡಬೇಕು. ಕಾಯಕದಿಂದ ಬಂದುದನ್ನು ಬಳಸಿ ಮಿಕ್ಕುದುದನ್ನು ದಾಸೋಹ ಮಾಡಬೇಕು. ಇದು ಶರಣರು ಅನುಸರಿಸಿ ನಡೆದ ಸಂಸ್ಕೃತಿಯಾಗಿದೆ. ಆಸೆಯಿಂದ ಮಾಡುವುದು ಕಾಯಕವಲ್ಲ, ಅವಶ್ಯಕತೆಯನ್ನು ಅರಿತು ಮಾಡಿದುದು ಕಾಯಕ ಎನ್ನುವ ತತ್ವವನ್ನು ಸಾರಿದರು ಶರಣರು. ಕಾರ್ಯ ಸೊಪ್ಪಾದರೂ ಸರಿ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ ಎಂದು ತಿಳಿಸಿದರು. ಬರೀ ಕಾಯಕ ಮಾಡಿದರೆ ಸಾಲದು, ಕಾಯಕ ದಾಸೋಹದಿಂದ ಕೊನೆಗೊಳ್ಳಬೇಕು, ಅದುವೇ ನಿಜ ಪೂಜೆ ಎಂದು ಸಾರಿದರು. ಹೀಗೆ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಗೆ ಶರಣರು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು. ಒಂದೆಡೆ ಶರಣ ಐದಕ್ಕೆ ಮಾರಯ್ಯನವರು ಕಾಯಕದ ಮಹತ್ವವನ್ನು ತಮ್ಮ ವಚನದಲ್ಲಿ ಹೀಗೆ ತಿಳಿಸುತ್ತಾರೆ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುದ್ದಿದ್ದರೂ ಕೂಡ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳಗು ಕಾಣ, ಕಾಯಕದೊಳಗು ಕಾಣ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರೆ ಗುರುದರ್ಶನ, ಲಿಂಗ ಪೂಜೆ, ಜಂಗಮದ ಅನುಭವವನ್ನು ಮರೆಯಬೇಕಾಗುತ್ತದೆ. ಪರಮಾತ್ಮನೇ ಮುಂದೆ ಬಂದು ನಿಂತಿದ್ದರೂ ಕೂಡ ಕಾಯಕವೇ ಕೈಲಾಸ ಎಂದು ಅರಿತು ಕಾಯಕದಲ್ಲಿ ಲೀನವಾಗಬೇಕು ಎನ್ನುತ್ತಾರೆ. ಹೀಗೆ ಶರಣರು ಕಾಯಕ ದಾಸೋಹ ಸಂಸ್ಕೃತಿಯನ್ನು ಜಗಕ್ಕೆ ನೀಡಿದರು. ಇಂತಹ ಸಂಸ್ಕೃತಿಯನ್ನು ಪಾಲಿಸುವ ಮೂಲಕ ನಾವು ಸಮಾಜದೊಳಗೆ ಸಮಾಜದವರಾಗಬಹುದು
ಇಲ್ಲದಾದಲ್ಲಿ ಸ್ವಾರ್ಥಿಗಳಾಗಿ ಸಮಾಜದಿಂದ ದೂರ ನಿಲ್ಲಬೇಕಾಗುತ್ತದೆ. ಶರಣರು ಘನಮನ ಸಂಸ್ಕೃತಿಗೆ ಹೆಚ್ಚು ಒತ್ತು ನೀಡಿದ್ದರು. ಅವರು ಸಂಪತ್ತಿನ ಕ್ರೋಢೀಕರಣಕ್ಕೆ ಒತ್ತು ನೀಡಲಿಲ್ಲ. ಭೌತಿಕ ಸಂಪತ್ತು ಬದುಕನ್ನು ಸುಂದರಗೊಳಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹೃದಯದ ಸಂಪತ್ತು ಮಾತ್ರ ಬದುಕನ್ನು ಹಸನುಗೊಳಿಸಲು ಸಾಧ್ಯ ಎನ್ನುತ್ತಾರೆ. ಹಾಗಾಗಿ ಶರಣರು ಸೌಜನ್ಯತೆಗೆ, ಹೃದಯ ವಿಶಾಲತೆಗೆ, ವಿನಯಶೀಲತ್ವಕ್ಕೆ, ಸರಳತೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಅವರ ಹಲವು ವಚನಗಳು ಇವುಗಳನ್ನು ಬಿಂಬಿಸುವುದನ್ನು ನಾವು ಕಾಣಬಹುದು. ಒಂದೆಡೆ ಬಸವಣ್ಣನವರು ಹೇಳುತ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಮದೇವ ಕೂಡಲ ಸಂಗಮದೇವ. ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಸೌಜನ್ಯತೆ, ವಿನಯಶೀಲತೆ ಇವುಗಳಿಗಿಂತ ಮಿಗಿಲಾದ ಜಪತಪಗಳಿಲ್ಲ ಎನ್ನುತ್ತಾರೆ. ವಿನಯವೇ ಸದಾಶಿವನನ್ನು ಒಲಿಸುವ ಪರಮ ಸಾಧನ ಎನ್ನುತ್ತಾರೆ. ಒಂದೆಡೆ ಬಸವಣ್ಣನವರು ತಮ್ಮ ವಚನದ ಮೂಲಕ ಸಿರಿತನದ ಹುಚ್ಚು ವಿಷ ಸರ್ಪಕ್ಕಿಂತ ವಿಷಕಾರಿ ಎನ್ನುತ್ತಾರೆ. ಅವರ ವಚನ ಹೀಗಿದೆ, ಹಾವ ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಒಡೆದವರ ನುಡಿಸಲು ಬಾರದಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮದೇವ. ಇಲ್ಲಿ ಬಸವಣ್ಣನವರು ಹಾವನ್ನೇ ತಿಂದವರನ್ನು ನಿಭಾಯಿಸಬಹುದು, ಹುಚ್ಚು ಹಿಡಿದವರನ್ನೇ ಮಾತನಾಡಿಸಬಹುದು, ಆದರೆ ಸಿರಿತನದ ಹುಚ್ಚು ಹಿಡಿದವರನ್ನು, ಸಿರಿತರದ ಗರ್ವವನ್ನು ಹಿಡಿದವರನ್ನು ನುಡಿಸಲು ಬಾರದಯ್ಯ ಎನ್ನುತ್ತಾರೆ, ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಯಾವಾಗ ಸಿರಿವಂತರಿಗೆ ಬಡತನವೆನ್ನುವುದು ಅವರ ಜೀವನದಲ್ಲಿ ಸುಳಿಯುತ್ತದೋ ಆಗ ಅವರಿಗೆ ಸಮಾಜದ ಭಾವನೆಗಳಿಗೆ ಸ್ಪಂದಿಸುತ್ತಾರೆ, ಆವಾಗ ಅವರಿಗೆ ಸಮಾಜದ ಭಾವನೆಗಳು ಅರ್ಥವಾಗುತ್ತದೆ ಎನ್ನುತ್ತಾರೆ. ಹೀಗೆ ಶರಣರು ಸರಳತೆ, ವಿನಯತೆ, ಸೌಜನ್ಯತೆಯ ಘನಮನ ಸಂಸ್ಕೃತಿಯನ್ನು ಸಮಾಜದಲ್ಲಿ ಬಿತ್ತಿ ಬೆಳೆದರು. ಇಂತಹ ಸಂಸ್ಕೃತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನಗಳನ್ನು ಸುಂದರಗೊಳಿಸಿಕೊಳ್ಳಬಹುದು. ಶರಣರು ಸ್ತ್ರೀಯರನ್ನು ಗೌರವಿಸುವಂತಹ ಉನ್ನತವಾದ ಸಂಸ್ಕೃತಿಯರನ್ನು ಸರ್ವರೆಯಲ್ಲೂ ಬೆಳೆಸಿದ್ದರು. ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವಿಲ್ಲದಂತಹ ಕಾಲದಲ್ಲಿ, ಪ್ರತಿಯ ನೆರಳಿನಂತೆ ಸಾಗಬೇಕಾಗಿದ್ದಂತಹ ಕಾಲದಲ್ಲಿ ಸ್ತ್ರೀಯರನ್ನು ಗೌರವಿಸಿ ಅವರಿಗೂ ಪರಿಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದಂತಹವರು ಶರಣರು. ಹಾಗಾಗಿ ಅವರು ಕೂಡ ವಚನ ಸಾಹಿತ್ಯವನ್ನು ಬರೆದರು, ಅರ್ಥವಿಲ್ಲದ ಸಂಪ್ರದಾಯವನ್ನು ಖಂಡಿಸಿದರು, ಸಮಾಜದ ಸುಧಾರಕಿಯಾಗಿ ಎದ್ದು ನಿಂತರು. ಶರಣರು ಸ್ತ್ರೀಯರಿಗೆ ನೀಡಿದ ಆತ್ಮಗೌರವವನ್ನು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಶರಣ ಸಿದ್ದರಾಮರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು, ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧಮಲ್ಲಿಕಾರ್ಜುನ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣ ಸಿದ್ಧರಾಮರು ದೇವರು ಸೃಷ್ಟಿಯಾದಂತಹ ಗಂಗೆಯೇ ಪರಶಿವನ ತಲೆಯ ಮೇಲೆ ಕುಳಿತುಕೊಳ್ಳಲಿಲ್ಲವೇ, ಸರಸ್ವತಿ ವಿದ್ಯಾದೇವತೆ ಬ್ರಹ್ಮನ ನಾಲಿಗೆಯ ಮೇಲೆ ಕುಳಿತುಕೊಳ್ಳಲಿಲ್ಲವೇ, ಲಕ್ಷ್ಮಿ ನಾರಾಯಣನ ಹೃದಯದಲ್ಲಿ ನೆಲೆಸಲಿಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಹೆಣ್ಣು ಬರೀ ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ ಎಂದು ಹೇಳುತ್ತಾರೆ. ಹೆಣ್ಣು ಮಾಯೆಯಲ್ಲ, ಸಾಕ್ಷಾತ್ ಮಹಾದೇವಿ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ
ಸ್ತ್ರೀಯರಿಗೆ ಅಪಾರವಾದ ಗೌರವವನ್ನು ನೀಡಿದ್ದರು ಶರಣರು. ಸ್ತ್ರೀಯರು ಇದನ್ನು ಅರಿತು ಈ ಜಗದಲ್ಲಿ ಮಹಾದೇವಿಯಂತೆ ಇದ್ದು ಪುರುಷರ ಗೌರವಕ್ಕೆ ಪಾತ್ರರಾಗಬೇಕು, ಅದರ ಮೂಲಕ ಸಮಾಜದಲ್ಲಿರುವಂತಹ ವಿಕೃತತ್ವವನ್ನು ತೊಡೆದು ಹಾಕಬೇಕು, ಇದರ ಮೂಲಕ ಸಮಾಜವನ್ನು ಉನ್ನತತ್ವದೆಡೆಗೆ ಗೌರವಾನ್ವಿತವಾದಂತಹ ಸಮಾಜವಾಗಿ ಪರಿವರ್ತಿಸಬೇಕು. ಹೀಗೆ ಶರಣರು ಅನುಸರಿಸಿದ ಸಂಸ್ಕೃತಿ ಜಗತ್ತಿಗೆ ಮಾದರಿಯಾದ ಸಂಸ್ಕೃತಿಯಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ ಹೀಗೆ ಇವುಗಳ ಕೊಡುಗೆ ಇರುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಶರಣರು ಅನುಸರಿಸಿದಂತಹ ಸಂಸ್ಕೃತಿ ಜಗಕ್ಕೆ ನೀಡಿದಂತಹ ವಿಶಿಷ್ಟವಾದಂತಹ ಸಂಸ್ಕೃತಿಯಾಗಿದೆ. ಶರಣರು ತಮ್ಮ ಆತ್ಮವಿಮರ್ಶೆಯ ಮೂಲಕ ತಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ವಿಮರ್ಶಿಸಿಕೊಂಡು ಅದನ್ನು ಅನುಸರಿಸಿ ಸಮಾಜವನ್ನು ಗೌರವಪೂರ್ಣ ಸಮಾಜವನ್ನಾಗಿ ನಿರ್ಮಾಣ ಮಾಡಿದರು. ಅದೊಂದು ಮಾದರಿ ಸಮಾಜವಾಗಿತ್ತು. ಅದಕ್ಕೆ ಅದನ್ನು ಕಲ್ಯಾಣದ ನಾಡು ಎಂದು ಕರೆಯಲಾಗಿದೆ. ಹೀಗೆ ಶರಣರು ಹಾಕಿಕೊಟ್ಟಂತಹ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಉಳಿಸಿ ಬೆಳೆಸಲು ಪಣ ತೊಡೋಣ, ಅದಕ್ಕಾಗಿ ಶ್ರಮಿಸೋಣ. ಕೇವಲ ನಾವು ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಅಥವಾ ಶರಣರನ್ನು ಪೂಜಿಸಿದರೆ ಸಾಲದು. ಅವರು ಹಾಕಿಕೊಟ್ಟಂತಹ ಸಂಸ್ಕೃತಿಯನ್ನು ಪೂಜಿಸಬೇಕು, ಧ್ಯಾನಿಸಬೇಕು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೀಗೆ ಅಳವಡಿಸಿಕೊಂಡು ಉತ್ತಮ ಸಮಾಜದ ನಿರ್ಮಾತೃಗಳಾಗಬೇಕು. ಆಗ ಮಾತ್ರ ನಾವು ಶರಣರಿಗೆ ಪೂಜಿಸಿದ್ದಕ್ಕೆ, ಶರಣರನ್ನು ಸ್ಮರಿಸಿದ್ದಕ್ಕೆ ಸಾರ್ಥಕವಾಗುತ್ತದೆ ಎನ್ನುವ ಮಾತನ್ನು ಹೇಳುತ್ತಾ ಇಂದಿನ ಸಂಚಿಕೆಗೆ ವಿರಾಮ ಹೇಳುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರು ಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.